ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಅರ್ಪಿಸುವ ಸಂಸ್ಕೃತಿ ವೈಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆ ಸಂಸ್ಕೃತಿಯ ನಾಡು, ವೈಭವಗಳ ನೆಲವೀಡು. ಈ ನಮ್ಮ ಸಕ್ಕರೆ ಸೀಮೆಯಲ್ಲಿರುವ ವಿವಿಧ ದೇವಾಲಯಗಳು, ಅದರ ಹಿನ್ನೆಲೆ, ಪರಂಪರೆ ಹಾಗೂ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿನೂತನ ಪ್ರಯೋಗವೇ ಸಂಸ್ಕೃತಿ ವೈಭವ. ನಾನು ಗೀತಾ. ಇಂದಿನ ಸಂಚಿಕೆಯಲ್ಲಿ ಮಂಡ್ಯ ತಾಲೂಕಿನ ಮಂಡ್ಯ ನಗರಕ್ಕೆ ಅಣತಿ ದೂರದಲ್ಲಿ ಇರುವ ಐತಿಹಾಸಿಕ ಕ್ಷೇತ್ರವಾದ ಹೊಸಬೂದುನೂರಿನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಪರಿಚಯ ಮಾಡಿಕೊಳ್ಳೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಸಂಸ್ಕೃತಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಸಂಸ್ಕೃತಿ ಅಂದರೆ ಮನುಷ್ಯನ ಆಂತರ್ಯವನ್ನು ಶುದ್ಧೀಕರಿಸುವಂತಹ ಒಂದು ಸಾಧನ. ಸಂಸ್ಕೃತಿ ಅಂದರೆ ಮನುಷ್ಯನ ಬೌದ್ಧಿಕ ವಿಕಾಸ. ಸಂಸ್ಕೃತಿ ಅಂದರೆ ಮನುಷ್ಯನ ಮಾನಸಿಕ ಪಕ್ವತೆ. ಇದು ಮನುಷ್ಯನ ಹೃದಯವನ್ನು ಸಂಸ್ಕರಿಸುವಂತಹ, ತಿದ್ದುವ ತೀಡುವ ಕೆಲಸವನ್ನು ಮಾಡುವಂತಹ, ಧೀಶಕ್ತಿಯನ್ನು ಹೊಂದಿರುವಂತಹ ಒಂದು ಶಕ್ತಿ ಅಂತ ನಾವು ಹೇಳಬಹುದು. ಇದು ಮನುಷ್ಯನ ಆಂತರ್ಯವನ್ನು ಪ್ರಕಾಶಿಸುತ್ತೆ ಕೂಡ ಹೌದು. ಅದಕ್ಕೆ ಡಿ ವಿ ಜಿ, ಕವಿ ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ, ಮನುಷ್ಯನ ಹೃದಯವನ್ನು ತಿದ್ದುವ ತೀಡುವ ಕೆಲಸವನ್ನು ಮಾಡುವ ಪ್ರಯತ್ನವನ್ನು ಸಂಸ್ಕೃತಿ ಮಾಡುತ್ತೆ ಅಂತ. ಯಾಕೆ ಈ ಸಂಸ್ಕೃತಿ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ತುಂಬ ವ್ಯಾಪಕವಾದ ಅರ್ಥ ಇದೆ. ಇದು ತುಂಬ ವಿಶಾಲವಾದದ್ದು, ಇದಕ್ಕೆ ಬಹಳ ಪ್ರಾಚೀನತೆ ಇದೆ, ಹಿನ್ನೆಲೆ ಇದೆ, ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಇದೆ. ಹಾಗಾಗಿ ಸಂಸ್ಕೃತಿ, ಇಲ್ಲಿ ಈ ನೆಲದ ಸಂಸ್ಕೃತಿಯ ವೈಭವವನ್ನು ಪರಿಚಯಿಸುವಂತಹ ಉದ್ದೇಶವನ್ನು ನಾವು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಇಂದು ನಾವು ಮಂಡ್ಯ ತಾಲೂಕಿನ ಹೊಸ ಬೂದನೂರಿಗೆ ಆಗಮಿಸಿದ್ದೇವೆ. ಇಲ್ಲಿರುವಂತಹ ಹೊಯ್ಸಳರ ಕಾಲದ ದೇವಾಲಯವನ್ನು ನಾವಿಂದು ಭೇಟಿ ಮಾಡ್ತಿದ್ದೇವೆ. ಬನ್ನಿ, ಈಗ ನಾವು ಅನಂತ ಪದ್ಮನಾಭ ದೇವಾಲಯಕ್ಕೆ ನಾವು ಇದೀಗ ತೆರಳೋಣ. ಕಲ್ಯಾಣ ಚಾಲುಕ್ಯರ ವಿಶಿಷ್ಟ ವಾಸ್ತು ಶೈಲಿಯನ್ನು ಹೊಯ್ಸಳರು ಅಳವಡಿಸಿಕೊಂಡು ಮುಂದೆ ಅದನ್ನು ವೈವಿಧ್ಯಮಯವಾಗಿ ಹೊಸ ವಿನ್ಯಾಸಗಳೊಡನೆ ಅಲಂಕಾರಗೊಳಿಸಿ ತಮ್ಮ ಶೈಲಿಯಲ್ಲಿ ವಿಜೃಂಭಿಸಿದರು. ವೀಕ್ಷಕರೇ, ದೇವಾಲಯದ ಮತ್ತಷ್ಟು ಮಾಹಿತಿ ನಿಮಗಾಗಿ. ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಮಂಡ್ಯ ಜಿಲ್ಲೆ ಕೇಂದ್ರ ಸ್ಥಾನದ ಮಧ್ಯದಲ್ಲಿತ್ತು. ಹಾಗಾಗಿ ಹಾಸನ ಬಿಟ್ಟರೆ ಹೊಯ್ಸಳರ ದೇವಾಲಯ ಮಂಡ್ಯ ಜಿಲ್ಲೆಯಲ್ಲೇ ಸಾಕಷ್ಟಿರೋದನ್ನ ನಾವು ಕಾಣಬಹುದು. ವೀಕ್ಷಕರೇ, ಹೊಯ್ಸಳರು ಕಲ್ಯಾಣ ಚಾಲುಕ್ಯರ ಶೈಲಿಯ ವಿಶಿಷ್ಟತೆಯನ್ನು ಅಳವಡಿಸಿಕೊಂಡು ಮತ್ತಷ್ಟು ಹೊಸ ಇನ್ವೆನ್ಷನ್ಗಳನ್ನು ಮಾಡಿ, ಹೊಸ ಸಂಶೋಧನೆಗಳನ್ನು ಮಾಡಿ, ಅನ್ವೇಷಣೆಗಳನ್ನು ಮಾಡಿ ತಮ್ಮ ಕಲಾಕೃತಿಯನ್ನು ಅವರು ವಿನ್ಯಾಸಗೊಳಿಸ್ತಾ ಇದ್ರು. ತಮ್ಮದೇ ಆದ ವಾಸ್ತು ಶೈಲಿಯನ್ನು ವಿಭಿನ್ನ ರೀತಿಯಲ್ಲಿ ಅವರು ಸ್ಥಾಪಿಸ್ತಾ ಇದ್ರು. ಅದಕ್ಕೆ ಸಾಕಷ್ಟು ದೇವಾಲಯಗಳು ನಮಗೆ ಸಾಕ್ಷೀಭೂತವಾಗಿ ನಿಲ್ಲುತ್ತೆ. ಹೊಯ್ಸಳರ ಕಾಲದಲ್ಲಿ ಶೈವ, ವೈಷ್ಣವ, ಜೈನ ಧರ್ಮಗಳ ದೇವಾಲಯಗಳು ನಿರ್ಮಾಣಗೊಂಡವು. ಹಾಗೆಯೇ ಎಷ್ಟೊಂದು ದೇವಾಲಯಗಳು ಶಿಥಿಲಗೊಂಡಿದ್ದಂತಹ ದೇವಾಲಯಗಳನ್ನು ಇವರ ಕಾಲದಲ್ಲಿ ಜೀರ್ಣೋದ್ಧಾರ ಕೆಲಸ ಕೂಡ ಮಾಡಿದ್ರು. ಹಾಗೆ ಎಷ್ಟೊಂದು ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿರಬಹುದು, ಅಥವಾ ಎಷ್ಟೊಂದು ಹಿಂದಿನ ಕಾಲದ ಪುರಾತನ ಕಾಲದ ಎಷ್ಟೊಂದು ದೇವಾಲಯಗಳನ್ನು ಜೀರ್ಣೋದ್ಧಾರ ಕೆಲಸವನ್ನು ಸಹ ಇವರು ಮಾಡಿದ್ದಾರೆ. ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇರುವಂಥದ್ದು ಹೊಸ ಬೋಧನೂರಿನ ಅನಂತ ಪದ್ಮನಾಭ ದೇವಾಲಯದ ಒಂದು ಭವ್ಯ ನೋಟ. ಹೊಯ್ಸಳ ದೇವಾಲಯಗಳ ಮುಖ್ಯ ಲಕ್ಷಣ ಅಂತಂದರೆ, ಎತ್ತರವಾದ ಜಗತ್ತಿಯ ಮೇಲೆ ದೇವಾಲಯಗಳನ್ನು ಕಟ್ಟಿದರೂ ದೇವಾಲಯಗಳು ಹೆಚ್ಚು ಎತ್ತರ ಇರೋಲ್ಲ. ಇವುಗಳ ತಲವಿನ್ಯಾಸ ಹೆಚ್ಚು ಸಂಕೀರ್ಣವಾಗಿರುತ್ತೆ. ಅಷ್ಟಭದ್ರಾಕಾರದಲ್ಲಿರಬಹುದು ಅಥವಾ ಅಷ್ಟಭದ್ರ ಹಾಗೂ ಅಷ್ಟಕೋನ ನಕ್ಷತ್ರಗಳ ಸಂಕೀರ್ಣವಾಗಿರಬಹುದು, ಇಲ್ಲಾಂದರೆ 16 ಮೂಲೆಗಳ ನಕ್ಷತ್ರಾಕಾರವಾಗಿರಬಹುದು. ಕೆಲವು ಕಡೆ ಜಗತ್ತಿಗಳೇ ಪ್ರದಕ್ಷಿಣಾ ಪಥವಾಗಿಯೂ ಇರುತ್ತೆ. ಗೋಡೆಗಳನ್ನು ಹಲವು ಮುಖಗಳಾಗಿ ವಿಭಾಗಿಸಿರೋದ್ರಿಂದ ರೂವಾರಿಗಳ ಕೌಶಲ್ಯಪೂರ್ಣ ಕೆತ್ತನೆಗೆ ಅವಕಾಶ ಸಿಕ್ಕುತ್ತೆ. ಇದಲ್ಲದೆ ಶಿಲ್ಪಗಳ ಮೇಲೆ ನೆರಳು ಬೆಳಕುಗಳ ಛಾಯೆಯೂ ಬೀಳುತ್ತೆ. ಇದಕ್ಕಾಗಿಯೇ ದೇವಾಲಯದ ಅಡಿಯಿಂದ ಮುಡಿಯವರೆಗೂ ಕುಸುರಿ ಕೆತ್ತನೆಯಿಂದ ಅಲಂಕಾರಗೊಳಿಸಿರ್ತಾರೆ. ಜಗತ್ತಿಯ ಮೇಲಿನ ತಳಹದಿ ಹಲವಾರು ಅಡ್ಡಪಟ್ಟಿಕೆಗಳಾಗಿ ವಿಂಗಡಣೆಗೊಂಡು
ಪ್ರತಿ ಪಟ್ಟಿಕೆಯಲ್ಲೂ ಕ್ರಮವಾಗಿ ಆನೆಗಳ ಸಾಲಿರಬಹುದು, ಕುದುರೆ ಸಾಲಿರಬಹುದು, ಸಿಂಹಗಳ ಸಾಲು, ಸಾಲು ಹಂಸ, ಬಳ್ಳಿಯ ಸುರುಳಿ, ರಾಮಾಯಣ, ಭಾರತ, ಭಾಗವತ ಸರಣಿಯ ಶಿಲ್ಪಗಳ ಕೆತ್ತನೆಗಳಿರುತ್ತೆ. ವಿವಿಧ ಬಂಗಿಯ ಮೂರ್ತಿ ಶಿಲ್ಪಗಳು ಸಾಲುಗೋಡೆಯನ್ನು ಅಲಂಕರಿಸಿರುತ್ತವೆ. ಗಾಳಿ ಬೆಳಕಿನ ವ್ಯವಸ್ಥೆಗಾಗಿ ಮಾಡಿಕೊಂಡಿರುವ ಜಾಲರಂಧ್ರಗಳು ಶಿಲ್ಪ ಚಾತುರ್ಯದಿಂದ ಕಂಗೊಳಿಸುತ್ತವೆ. ತಲವಿನ್ಯಾಸವನ್ನೇ ಅನುಸರಿಸಿ ಮೇಲಿನ ಶಿಖರಗಳು ಸರ್ವಾಲಂಕೃತವಾಗಿರುತ್ತೆ. ಬಾಗಿಲವಾಡಗಳು ಅಲಂಕಾರ ಪಟ್ಟಿಕೆಗಳಿಂದ ಕೂಡಿದ್ದು ಅದರಲ್ಲಿ ಸುಂದರವಾದ ಮೂರ್ತಿಯನ್ನು ಇರಿಸಿರ್ತಾರೆ. ಹೊಯ್ಸಳರ ಎಲ್ಲ ದೇವಾಲಯಗಳು ಈ ವಿಜೃಂಭಿತ ಶೈಲಿಯಲ್ಲಿವೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿರ್ತಾರೆ ಅವರ ಅಭಿರುಚಿ ಇರ್ಬೋದು, ಧರ್ಮ ಇರ್ಬೋದು, ನಂಬಿಕೆ ಇರ್ಬೋದು, ಸಾಮರ್ಥ್ಯ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ. ಈ ಎಲ್ಲದರ ಅನುಗುಣವಾಗಿ ಅವುಗಳ ವಿಸ್ತೀರ್ಣ, ವಿಜೃಂಭಣೆ ನಿರ್ಣಯವಾಗ್ತಿತ್ತು. ವೀಕ್ಷಕರೇ, ಹೊಸ ಬೋಧನೂರಿನ ಈ ದೇವಸ್ಥಾನ ಅಷ್ಟೊಂದು ವಿಜೃಂಭಣೆಯಿಂದ ನಮಗೆ ಕಾಣಿಸ್ತಿಲ್ಲವಾದರೂ ತಕ್ಕಮಟ್ಟಿಗೆ ಇದು ಬಹಳ ಸೌಂದರ್ಯಯುತವಾಗಿ ಕಾಣಿಸುತ್ತೆ. ಸರಳವಾದ, ಹೆಚ್ಚಿನ ವೈಭವವಿಲ್ಲದ ದೇವಾಲಯ ಇದಾಗಿದೆ ಅಂತ ನಾವು ಹೇಳಬಹುದು. ಹಿಂದೆ ಇದ್ದಂತಹ ದ್ರಾವಿಡ ಶೈಲಿಯಲ್ಲೂ ಸಹ ಅನೇಕ ಹೊಯ್ಸಳ ದೇವಾಲಯಗಳು ನಿರ್ಮಾಣಗೊಂಡಿವೆ. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಏಕಕೂಟಾಚಲ ರಚನೆಯನ್ನು ಹೊಂದಿದೆ. ಏಕಕೂಟಾಚಲ ರಚನೆಯ ದೇವಾಲಯಗಳಲ್ಲಿ ಒಂದು ಗರ್ಭಗೃಹ, ಅದರ ಮುಂದೆ ಸುಖನಾಸಿ ಮತ್ತು ನವರಂಗವಿರುತ್ತದೆ. ನವರಂಗದ ಮುಂದೆ ಒಂದಂಕಣದ ಮುಖಭದ್ರವಿರುತ್ತದೆ. ಈ ದೇವಾಲಯ ಹೆಚ್ಚು ವೈಭವಯುತವಾಗಿ ಕಾಣದಿದ್ದರೂ ಕೂಡ ದೇವಾಲಯದ ನಿರ್ಮಾತೃವಿನ ಅಭಿರುಚಿ, ಧರ್ಮ, ನಂಬಿಕೆ, ಸಾಮರ್ಥ್ಯ, ಆರ್ಥಿಕ ಪರಿಸ್ಥಿತಿಗನುಗುಣವಾಗಿ ವಿಜೃಂಭಣೆ ನಿರ್ಣಯವಾಗಿದೆ ಎನ್ನಬಹುದು. ಈ ಸುಂದರ ದೇವಾಲಯದ ಮತ್ತಷ್ಟು ದೃಶ್ಯಾವಳಿಗಳನ್ನು ನೋಡಿಕೊಂಡು ಬರೋಣ, ಬನ್ನಿ. ಒಂದು ದೇಶದ ಹಿರಿಮೆ ಅಲ್ಲಿನ ಕಲೆ ಸಂಸ್ಕೃತಿಯ ಪರಂಪರೆಯನ್ನು ಅವಲಂಬಿಸಿರುತ್ತೆ. ಕಲೆ ಮೂಲತಃ ಮಾನವನ ಸೃಷ್ಟಿ, ಅದು ಪ್ರತಿಭಾನ್ವಿತ ಕಲಾವಿದನ ಕೈಚಳಕದಲ್ಲಿ ಅಡಗಿರುತ್ತೆ, ಮನಸ್ಸಿನ ಪಕ್ವತೆಯಲ್ಲಿ ಮೈನವಿರಳುತ್ತೆ. ವೀಕ್ಷಕರೇ, ಹೊಸಬೂದನೂರಿನ ಈ ಸುಂದರವಾದ ವಾತಾವರಣದಲ್ಲಿ ನಾವಿಂದು ನಿಂತಿದ್ದೇವೆ. ಸುಂದರವಾದ ಕೆತ್ತನೆಯುಳ್ಳ ಈ ದೇವಾಲಯದ ಸೌಂದರ್ಯವನ್ನು ಸವಿತಾ ಇದ್ದೇವೆ. ಇದರ ಜೊತೆಗೆ ಮುಂಗಾರು ಮಳೆ ಕೂಡ ಆರಂಭವಾಗಿದೆ. ಸಂಜೆಯ ಈ ಸೌಂದರ್ಯ ಎಷ್ಟು ಸೊಬಗನ್ನು ಇಮ್ಮಡಿಗೊಳಿಸುತ್ತೆ ಅಂತಂದರೆ, ಈ ದೇವಾಲಯದ ಪರಂಪರೆ ಯಾವ ರೀತಿ ಬೆಳೀತು ಅನ್ನೋದ್ರ ಬಗ್ಗೆ ನಮಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಅನ್ನುವಂತಹ ಮಾತಿದೆ. ಅಂತೆಯೇ ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನ ಎಂಬ ಈ ಉಕ್ತಿ ಮನುಷ್ಯನ ದೇಹದಲ್ಲಿ ನೆಲೆಸಿರುವಂತಹ ಪರಮಾತ್ಮನ ಬಗ್ಗೆ ಹೇಳುತ್ತೆ. ದೇವಾಲಯವು ಪರಬ್ರಹ್ಮ ಸ್ವರೂಪವಾದ ಭಗವಂತನ ಸ್ವರೂಪವೆಂದು ತಿಳಿದು ಆತನ ಪ್ರತಿನಿಧಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕೆನ್ನುವುದು ದೇವಾಲಯದ ಉದ್ದೇಶವಾಗಿತ್ತು. ವೀಕ್ಷಕರೇ, ಈ ದೇವಾಲಯದ ಪರಿಕಲ್ಪನೆಯನ್ನು ನಾವು ಗಮನಿಸಿದ್ರೆ ಭಕ್ತಿರಸದ ಜೊತೆಗೆ ಮನುಷ್ಯನ ಆಸೆ, ದೇವರನ್ನ ಇದೇ ರೀತಿ ನೋಡಬೇಕು, ತನ್ನ ಮನಸ್ಸಿನಲ್ಲಿರುವಂತಹ ದೇವ ಯಾವ್ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ನಿಜವಾದ ಕಲಾವಿದನ ಸುಂದರವಾದ ಮನೋವಿಶ್ಲೇಷಣೆ ಅಂತ ಹೇಳ್ಬೋದು, ಜೊತೆಗೆ ಅವನ ಮನೋಭಾವ ಅಂತ ಕೂಡ ನಾವು ಹೇಳ್ಬೋದು. ವೀಕ್ಷಕರೇ, ಇದೀಗ ನೀವು ಇಲ್ಲಿ ಕಾಣ್ತಾ ಇದ್ದೀವಿ ಹೊಸ ಬೋಧನೂರಿನ ಈ ದೇವಾಲಯದ ಕಲ್ಲುಗಳು ಯಾವ ರೀತಿ ಜೋಡಿಸಲ್ಪಟ್ಟಿವೆ ಅಂತ. ಒಂದು ದೇಶದ ಹಿರಿಮೆ ಅಲ್ಲಿನ ಕಲೆ ಸಂಸ್ಕೃತಿಯ ಪರಂಪರೆಯನ್ನ ಅವಲಂಬಿಸಿರುತ್ತೆ. ಕಲೆ ಮೂಲತಃ ಮಾನವನ ಸೃಷ್ಟಿ, ಅದು ಪ್ರತಿಭಾನ್ವಿತ ಮಾನವನ ಜೀವನಾನುಭವದ ಅಭಿವ್ಯಕ್ತಿ. ಅವನು ಮನಸ್ಸಿನಲ್ಲಿ ಏನನ್ಕೊಳ್ತಾನೋ, ಅಥವಾ ಅವನು ಕನಸಿನಲ್ಲಿ ಕಂಡಿದ್ದನೋ, ಅಥವಾ ಪ್ರತ್ಯಕ್ಷವಾಗಿ ನೋಡಿರೋದಿರ್ಬೋದು, ಅದನ್ನ ಕುಂಚದ ರೂಪದಲ್ಲೋ ಅಥವಾ ಕಲ್ಲಿನ ರೂಪದಲ್ಲೋ ಯಾವುದೋ ರೂಪದಲ್ಲಿ ಅಮೂರ್ತವಾಗಿರುವಂತಹ ಕಲ್ಪನೆಯನ್ನ ಮೂರ್ತ ರೂಪದಲ್ಲಿ ಅವನು ಸಾಕ್ಷೀಕರಿಸ್ತಾನೆ. ಈ ಕಲಾವಿದನ ಬದುಕೆ ಅಂತದ್ದು ವೀಕ್ಷಕರೇ. ಕಲಾವಿದ ಕಲ್ಲಿನಲ್ಲಿ ಕಲೆಯನ್ನ ಅರಳಿಸ್ತಾನೆ, ಮಾತಿನ ಮೂಲಕ ಅವನು ಕಲೆಯನ್ನ ಕಾವ್ಯವನ್ನಾಗಿ ಮಾಡ್ತಾನೆ. ಹೀಗೆ ಎಷ್ಟೊಂದು ಸಾಹಿತ್ಯ ಹುಟ್ಕೊಂತು, ಇದೇ ರೀತಿ ಕಲ್ಲು ಹೂವಾಗಿ ಅರಳಿತು.
ಕಲ್ಲು ಹೂವಾಗಿ ಅರಳಿದ ಪರಿಯನ್ನ ನಾವು ಹೊಸಬೂದನೂರಿನ ದೇವಾಲಯದಲ್ಲಿ ಕಾಣಬಹುದು. ವೀಕ್ಷಕರೇ, ಕಲೆಯಲ್ಲಿ ಜನಜೀವನವನ್ನ ಉದಾತ್ತಗೊಳಿಸಬಲ್ಲ ಶಕ್ತಿ ಅಡಗಿದೆ. ಮಾನವ ಸಮಾಜವನ್ನ ಪರಿಷ್ಕರಿಸಿ ವ್ಯಕ್ತಿ ಮಾನವನನ್ನ ವಿಶ್ವ ಮಾನವನನ್ನಾಗಿ ಕಲೆ ರೂಪಿಸುತ್ತೆ. ಅದೇ ಕಲೆಯ ಪರಮೋದ್ದೇಶ ಅಂತ ಹೇಳ್ಬೋದು. ಅದು ಜನಾಂಗದ ಧೀಶಕ್ತಿಯನ್ನ ಸ್ಫುಟಗೊಳಿಸುತ್ತೆ. ತಾನು ಕಂಡ ನೋಟವ ಇರ್ಬೋದು, ಚಂದ ಇರ್ಬೋದು, ಇಂಪು ಇರ್ಬೋದು, ಚಲನೆ ಇರ್ಬೋದು, ಭಾವನೆಗಳಿರ್ಬೋದು, ಕಲ್ಪನೆ ಇರ್ಬೋದು, ಇವೆಲ್ಲವನ್ನ ಇತರರಿಗೆ ತಿಳಿಸೋದು ಕಲೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕಾಗಿನೇ ಇತಿಹಾಸವನ್ನ ಒಂದು ಜನಾಂಗದ ಜೀವನ ಚರಿತ್ರೆ ಅಂತ ಹೇಳ್ತಾರೆ. ಕಲೆ ಅನ್ನೋದನ್ನ ಆ ದೇಶದ ಅಥವಾ ಸಮಾಜದ ಆತ್ಮ ಚರಿತ್ರೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳು ಏಕಕೂಟಾಚಲ, ದ್ವಿಕೂಟಾಚಲ, ತ್ರಿಕೂಟಾಚಲವಾಗಿರುತ್ತೆ. ಏಕಕೂಟಾಚಲದಲ್ಲಿ ಒಂದು ಗರ್ಭಗೃಹ, ಅದರ ಮುಂದೆ ಸುಖನಾಸಿ ಮತ್ತು ನವರಂಗ ಇರುತ್ತೆ. ನವರಂಗದ ಮುಂದೆ ಒಂದಂಕಣದ ಮುಖಭದ್ರ ಇರುತ್ತೆ. ಇದೇ ರೀತಿಯ ಜೋಡಿ ದೇವಾಲಯಗಳನ್ನ ಒಂದರ ಪಕ್ಕ ಒಂದು ಕಟ್ಟುವುದು ಉಂಟು. ಇಂತಹ ಎರಡೂ ದೇವಾಲಯಗಳನ್ನ ಒಂದೇ ಹಜಾರದಿಂದ ಕೂಡಿಸುವುದು ಉಂಟು. ನವರಂಗದ ಮೂರು ಕಡೆ ಮೂರು ಗರ್ಭಗೃಹಗಳಿರುತ್ತೆ. ನಾಲ್ಕನೆಯ ಕಡೆ ಮುಖಭದ್ರ ಪ್ರವೇಶ ದ್ವಾರಗಳಿರುವ ತ್ರಿಕೂಟಾಚಲಗಳು ಕಂಡುಬರುತ್ತೆ. ವೀಕ್ಷಕರೇ, ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಇದೆಯಲ್ಲ, ಇದು ಏಕಕೂಟ ಭದ್ರಾಚಲ ಅಂತ ಹೇಳ್ಬೋದು. ಇಲ್ಲಿ ಒಂದು ನವರಂಗವನ್ನ ನಾವು ಕಾಣಬಹುದು. ಆ ನವರಂಗದ ಒಳಗೆ ನಾವು ತೆರಳೋಣ. ಅದಕ್ಕಿಂತ ಮುಂಚೆ ಈ ಸುಂದರವಾದ ಕುಸುರಿ ಕೆಲಸವನ್ನ ಇದೀಗ ನಾವು ಗಮನಿಸ್ತಾ ಇದ್ದೇವೆ. ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ಈ ದೇವಾಲಯದ ಕಲ್ಪನೆ ಇದೆಯಲ್ಲ, ಒಂದು ರೀತಿ ಬಹಳ ವಿಶಿಷ್ಟವಾದದ್ದು ಅಂತಲೇ ಹೇಳ್ಬೋದು. ಭಕ್ತಿರಸವನ್ನು ಪ್ರಧಾನವಾಗಿಟ್ಕೊಂಡು ದೇವಾಲಯದ ಕಲ್ಪನೆಯನ್ನು ಮಾಡ್ತಾ ಇದ್ರು. ದೇವರನ್ನು ತಮ್ಮ ಆಶಯದಂತೆ ಅವರು ಪ್ರತಿಷ್ಠಾಪಿಸ್ತಾ ಇದ್ರು. ಮನುಷ್ಯ ಎಷ್ಟು ಅಲ್ಪ ಅಲ್ವೇನ್ರಿ? ಮನುಷ್ಯ ಹುಲು ಮಾನವ ಅಂತಲೇ ಹೇಳ್ತಾರೆ. ತೃಣಕ್ಕೆ ಸಮಾನ ಈ ಮನುಷ್ಯ. ಮ್ಯಾನ್ ಪವರ್ ಜೊತೆಗೇನೆ, ಮಾನವ ಸಂಪನ್ಮೂಲದ ಜೊತೆಗೆ ಎಷ್ಟು ಸುಂದರವಾದ ಕಟ್ಟಡಗಳನ್ನು, ಸ್ಮಾರಕಗಳನ್ನು ಅವರು ನಮಗೋಸ್ಕರ, ಮುಂದಿನ ತಲೆಮಾರಿಗೋಸ್ಕರ ಅವರು ಬಿಟ್ಟು ಹೋಗಿದ್ದಾರೆ. ಹಿಂದಿನ ತಲೆಮಾರಿನವರು ಬಿಟ್ಟು ಹೋದಂತಹ ಇಂತಹ ಸುಂದರ ಸ್ಮಾರಕಗಳನ್ನು ರಕ್ಷಿಸೋದು ನಮ್ಮಂತಹ ಯುವಜನರ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇದರ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾದದ್ದು. ಇದಕ್ಕೆ ಪ್ರಾಚ್ಯ ಇಲಾಖೆ ಜೊತೆಗೆ ನಾಗರಿಕರ ಹೊಣೆಗಾರಿಕೆ, ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ವೀಕ್ಷಕರೇ, ಇದೀಗ ನಾವು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಒಂದು ದೀಪದ ಮುಂದೆ ಇದ್ದೇವೆ. ಈ ದೀಪ ಗರುಡಗಂಬದ ಮುಂದೆ ಹಚ್ಚಲ್ಪಡುತ್ತಿತ್ತು. ಸುಂದರವಾದ ವಾತಾವರಣದಲ್ಲಿ ನಿರ್ಮಾಣವಾಗಿರುವಂತಹ ಈ ಹೊಸ ಬೂದನೂರಿನ ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಾವು ನಿಂತಿದ್ದೇವೆ. ಇದೀಗ ಅನಂತನಾಥ ಸ್ವಾಮಿ ದೇವಾಲಯಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಬನ್ನಿ, ಸುಂದರವಾದ ಪ್ರತಿಮೆಯನ್ನು, ಅನಂತ ಪದ್ಮನಾಭ ಸ್ವಾಮಿಯನ್ನು ಇದೀಗ ದರ್ಶಿಸಿ ಬರೋಣ. ವೀಕ್ಷಕರೇ, ಇದೀಗ ನಾವು ದೇವಾಲಯನ್ನ ಪ್ರವೇಶಿಸ್ತಾ ಇದ್ದೇವೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಎರಡು ಕಂಬಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟು ಸೂಕ್ಷ್ಮವಾದ ಕೆತ್ತನೆ ಇದೆ ನೋಡಿ. ಯಾವುದೇ ಮಿಷಿನ್ ಕಟಿಂಗ್ ಮಾಡಿದ್ರು ಇಷ್ಟು ಸೂಕ್ಷ್ಮವಾದ ಕುಸುರಿ ಕೆಲಸನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಎಷ್ಟು ಸೂಕ್ಷ್ಮವಾದ ಕೆತ್ತನೆಯನ್ನು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಬಳಪದ ಕಲ್ಲಿನಿಂದ ನಿರ್ಮಾಣವಾಗಿದೆ. ಸುಂದರವಾದ ಸೂಕ್ಷ್ಮವಾದ ಕೆತ್ತನೆ ಶಿಲ್ಪಿಯ ಮನೋಧರ್ಮವನ್ನು ಸಾರಿ ಹೇಳುತ್ತದೆ. ಮಂಡ್ಯ ಜಿಲ್ಲೆ ಹೊಯ್ಸಳ ರಾಜ್ಯದ ಮಧ್ಯಭಾಗದಲ್ಲಿತ್ತು. ಇದರಿಂದ ಹೊಯ್ಸಳರ ಆಡಳಿತದ ಕೇಂದ್ರವಾಗಿದ್ದ ಹಾಸನ ಜಿಲ್ಲೆಯನ್ನು ಬಿಟ್ಟರೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಗಳನ್ನು ಕಾಣಬಹುದಾಗಿದೆ. ಪ್ರಿಯ ವೀಕ್ಷಕರೇ, ದೇವಾಲಯದ ಮತ್ತಷ್ಟು ವಿವರ ನಿಮಗಾಗಿ. ವೀಕ್ಷಕರೇ, ಹೊಯ್ಸಳರ ಕಾಲದ ದೇವಸ್ಥಾನ ಇದು ಎನ್ನುವುದಕ್ಕೆ ಸಾಕ್ಷಿ ಇಲ್ಲಿಯ ಶಾಸನ. ಇದೀಗ ನಾವು ಕಾಣ್ತಾ ಇದ್ದೇವೆ ಹೊಯ್ಸಳರ ಕಾಲದ ದೇವಾಲಯ ಇದು ಅನ್ನು ಎಂದು ಸಾರುವಂತಹ ಶಾಸನವನ್ನು. ದೇವಾಲಯದ ನವರಂಗದಲ್ಲಿರುವ ಕಲ್ಲಿನ ಕಂಬಗಳು ಬಹಳ ಸುಂದರವಾಗಿದೆ. ಸರಳವಾದ ಕೆತ್ತನೆಗೆ ಒಂದು ಸಾಕ್ಷಿಯಾಗಿದೆ. ಈ ಕೆತ್ತನೆ ಒಂದು ಕೃತಿಯಾಗಿ ಶಿಲ್ಪಕಲೆಗೆ ಹೆಸರುವಾಸಿಯಾಗಿತ್ತು ಅನ್ನೋದನ್ನು ಸಾರುತ್ತೆ. ಎಷ್ಟು ಚಂದವಾದ ಕೆತ್ತನೆ ಇಲ್ಲಿ ಕಾಣಬಹುದು ವೀಕ್ಷಕರೇ.
ಕಲ್ಲಾದರೂ ಕೂಡ ಎಷ್ಟು ನಾಜೂಕಾದ ಕೆಲಸವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹೊಯ್ಸಳರು ದೇವಾಲಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೆಲವು ಅಪವಾದಗಳನ್ನು ಬಿಟ್ಟು ವ್ಯಾಪಕವಾಗಿ ಬಳಪದ ಕಲ್ಲನ್ನು ಬಳಸ್ತಾ ಇದ್ರು. ಈ ಕಲ್ಲು ಬಹಳ ಮೃದುವಾಗಿ ಸೂಕ್ಷ್ಮ ಕಣಗಳನ್ನು ಉಳ್ಳದ್ದರಿಂದ ಸುಲಭವಾಗಿ ಕೊರೆದು ಕಡೆದು ಕೆತ್ತಬಹುದಾಗಿತ್ತು. ಈ ಶಿಲೆಯ ಲಕ್ಷಣವೇ ಹೊಯ್ಸಳರ ವಾಸ್ತುಶಿಲ್ಪದ ವಿಶೇಷತೆಗೆ ನಾಂದಿಯಾಯಿತು. ಸರಳವಾದ ಅಲಂಕರಣವನ್ನು ಹೊಂದಿರುತ್ತಿದ್ದ ಗ್ರನೈಟ್ ಶಿಲ್ಪಗಳಿಗೆ ಪ್ರತಿಸ್ಪರ್ಧಿಯಾಗಿ ಸೂಕ್ಷ್ಮವಾದ ನವಿರಾದ ಅತ್ಯಂತ ವೈಭವೀಕರಿಸಿದ ಶಿಲ್ಪಗಳು ಬಳಕೆಗೆ ಬಂದವು. ಇವರು ಬಳಸುವ ಶಿಲೆಗಳ ಮತ್ತೊಂದು ಗುಣ ವಿಶೇಷ ಏನಪ್ಪಾ ಅಂದರೆ ಇದು ತನ್ನಲ್ಲಿರುವ ತೇವಾಂಶದಿಂದ ಶಿಲ್ಪಿಗಳ ಕೆಲಸಕ್ಕೆ ಸುಲಭವಾಗಿ ಮೈಯೊಡ್ಡಿ ಕ್ರಮೇಣ ತನ್ನ ತೇವಾಂಶವನ್ನು ಕಳೆದುಕೊಂಡು ಗಟ್ಟಿಯಾಗುತ್ತೆ ಹಾಗೂ ನಸು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ವೀಕ್ಷಕರೇ, ಎಷ್ಟೋ ಶತಮಾನಗಳಾಗಿದೆ ಈ ದೇವಸ್ಥಾನದ ಕಂಬಗಳನ್ನು ಕೊರೆದು, ಆದರೂ ಸಹ ಎಷ್ಟು ನಾಜೂಕಾದ ಕೆತ್ತನೆಯನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನಾವು ಮುಟ್ಟಿದ್ರೆ ಗೊತ್ತಾಗುತ್ತೆ ವೀಕ್ಷಕರೇ, ಎಷ್ಟು ಪ್ಲೇಟ್ಗಳನ್ನ ಜೋಡಿಸ್ದಂಗೆ ಈ ಕಲ್ಲುಗಳನ್ನ, ಈ ಕಲ್ಲಿನ ಕಂಬವನ್ನು ನಾವು ಕಾಣ್ತಾ ಇದ್ದೀವಿ. ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಮೇಲೆ ಸೂಕ್ಷ್ಮವಾಗಿ ಅಲಂಕಾರವಾಗಿರುವ ಕಲ್ಲಿನ ಮೇಲೆ ಅಲಂಕೃತಗೊಂಡಿರುವ ಕೆಲವು ಡಿಸೈನ್ಗಳನ್ನು ನೀವು ನೋಡಬಹುದು. ನಾನಾಗಲೇ ಹೇಳ್ದಂಗೆ ವೀಕ್ಷಕರೇ, ಬಳಪದ ಕಲ್ಲನ್ನು ಬಳಸೋದ್ರಿಂದ ಶಿಲ್ಪಿಗಳಿಗೆ ಹೆಚ್ಚು ಹೆಚ್ಚು ಕುಸುರಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಿರ್ಬೋದು ಅಂತ. ಇತ್ತೀಚಿನ ಕಾಲದಲ್ಲಿ ಬಹಳಷ್ಟು ಮೆಷಿನ್ಗಳಿಗೆ ಡಿಪೆಂಡ್ ಆಗಿರುವಂತಹ ನಾವು ಅಂದಿನ ಕಾಲದಲ್ಲಿ ಮಾನವ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಇಷ್ಟು ಬೃಹದಾಕಾರವಾದ ಕಂಬಗಳನ್ನು ನಿಲ್ಲಿಸ್ತಾ ಇದ್ರು ಅಂತಂದರೆ ಅವರ ಶಕ್ತಿ ಸಾಮರ್ಥ್ಯಕ್ಕೆ, ಆಲೋಚನಾ ವೈಖರಿಗೆ ಒಂದು ಸಲ್ಯೂಟ್ ಹೊಡಿಬೇಕು ಅಂತ ಅನಿಸುತ್ತೆ. ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳು ವೀಕ್ಷಕರೇ ಅಲ್ಲಿ ಕಾಣ್ತಾ ಇರೋದು ನಾವು. ಗರ್ಭಗುಡಿಯ ಬಾಗಿಲಿನಲ್ಲಿ ಭುವನೇಶ್ವರಿ ದೇವಿಯನ್ನು ನಾವು ಕಾಣ್ತಾ ಇದ್ದೇವೆ. ಆಚೆ ಈಚೆ ಲಿಂಗಾಕಾರದ ಆಕೃತಿಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದು ಶೈವ ಧರ್ಮವನ್ನು ಪ್ರತಿಬಿಂಬಿಸುತ್ತೆ. ವೀಕ್ಷಕರೇ, ಗರ್ಭಗೃಹದ ಮುಂಭಾಗದಲ್ಲಿ ಎಷ್ಟು ಸುಂದರವಾದ ಕೆತ್ತನೆಯುಳ್ಳ ಕಲಾಕೃತಿಯನ್ನು ನಾವು ಕಾಣ್ತಾ ಇದ್ದೇವೆ. ಕಲಾವಿದನ ಕುಸುರಿಗೆ ಇದು ಸಾಕ್ಷೀಕರ ಆಗುತ್ತೆ. ಸೂಕ್ಷ್ಮವಾದ ನಾಜೂಕಾದ ಕುಸುರಿ ಕೆಲಸ ಕಲಾವಿದನ ಕಲ್ಪನೆಗಳು ಮೈ ನವಿರೇಳಿಸುವ ಹಾಗೆ ಇಲ್ಲಿ ಕಾಣಿಸುತ್ತೆ. ನಾವು ಸೀರೆ ಅಂಚಿನಲ್ಲಿ ಬಾರ್ಡರ್ ಡಿಸೈನ್ ಕಾಣ್ತೀವಿ ವೀಕ್ಷಕರೇ, ಅದೇ ರೀತಿಯಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲಿ ಕಲ್ಲಿನಲ್ಲಿ ಕಲಾವಿದ ಕೆತ್ತಿರೋದನ್ನ ನಾವು ಕಾಣಬಹುದು. ಎಷ್ಟು ಆಶ್ಚರ್ಯವಾಗುತ್ತೆ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವರನ್ನ ಇದೀಗ ನಾವು ಕಾಣ್ತಾ ಇದ್ದೇವೆ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಮೂಲ ದೇವರು ಬಹಳ ಸುಂದರವಾಗಿದೆ. ಸುಮಾರು 5 ಅಡಿ ಎತ್ತರದ ಮೂರ್ತಿಯ ಕೆತ್ತನೆ ಕೆಲಸ ಆಗಿನ ಕಾಲದ ವೈಭವವನ್ನು ಬಿಂಬಿಸುತ್ತೆ. ಗರ್ಭಗುಡಿಯ ಒಳಭಾಗದಲ್ಲೆಲ್ಲ ಬರೀ ಕೆತ್ತನೆಯೋ ಕೆತ್ತನೆ, ಎಲ್ಲೆಲ್ಲಿ ನೋಡಿದರೂ ಕಲಾವಿದನ ಕೈ ಚಳಕ ಆಶ್ಚರ್ಯಚಕಿತವನ್ನಾಗಿ ಮಾಡಿಸುತ್ತೆ. ಹೊಯ್ಸಳರು ಸರ್ವಧರ್ಮ ಅನುಯಾಯಿಗಳಾಗಿದ್ರು ಅನ್ನೋದಕ್ಕೆ ಗರ್ಭಗುಡಿಯ ಮುಂಭಾಗದಲ್ಲಿ ಶೈವ ಧರ್ಮದ ಪ್ರತೀಕವಾದ
ಒಂದು ಆಕೃತಿಯನ್ನು ನಾವು ಕಾಣ್ತೇವೆ. ಹಾಗೆ ವಿಗ್ರಹ ವೈಷ್ಣವ ಧರ್ಮದ ಸಂಕೇತವಾಗಿದ್ದರಿಂದ ಶೈವ ವೈಷ್ಣವ ಪಂಥಗಳ ಸಾಮರಸ್ಯವನ್ನು ಇದು ಪ್ರತಿಬಿಂಬಿಸುತ್ತೆ. ಈ ದೇವಾಲಯದ ಸುತ್ತಲಿನ ಕೆತ್ತನೆ ಕೆಲಸ ಬಹಳ ಸುಂದರವಾಗಿದೆ, ಆಕರ್ಷಣೀಯವಾಗಿದೆ. ಕಣ್ಮನ ರಂಜಿಸುವಂತಹ ಕುಸುರಿ ಕೆಲಸಗಳು, ಕೆತ್ತನೆ ಕೆಲಸಗಳು ಕಲ್ಲಿನಲ್ಲಿ ಹೂವಾಗಿ ಅರಳಿರುವುದನ್ನ ನಾವು ಕಾಣಬಹುದು. ಸುಮಾರು 5 ಅಡಿ ಎತ್ತರವಿರುವ ಭವ್ಯವಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಪ್ರತಿಮೆಯನ್ನ ಇದೀಗ ನಾವು ಕಾಣ್ತಾ ಇದ್ದೇವೆ. ಪಾದದಲ್ಲಿ ಗರುಡ ಸ್ವಾಮಿಯನ್ನ ಕಾಣ್ತಾ ಇದ್ದೇವೆ. ಶಂಕು, ಚಕ್ರ, ಶ್ರೀದೇವಿ, ಭೂದೇವಿ ಸಹಿತನಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಭವ್ಯ ದರ್ಶನ. ಕಲಾವಿದನ ಕಲ್ಪನಾ ಪ್ರಪಂಚದ ಒಳಗಡೆ ಸಾಕಾರಗೊಂಡಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಬಹಳ ಮುಗ್ಧವಾಗಿ ಬಹಳ ಸಂತೋಷವಾಗಿ ರಾರಾಜಿಸ್ತಾ ಇರೋದನ್ನ ನಾವು ಕಾಣಬಹುದು. ಸುಂದರವಾದ ಕಲ್ಲಿನ ಕೆತ್ತನೆಯ ಸುಂದರವಾದ ಶಿಲ್ಪಗಳ ಮಧ್ಯದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಬಹಳ ಸೌಮ್ಯವಾಗಿ ಭಕ್ತರನ್ನ ಆಕರ್ಷಿಸ್ತಾ ಇರೋದನ್ನ ನಾವು ಕಾಣಬಹುದು. ವೀಕ್ಷಕರೇ, ಹೊಸ ಬೋಧನೂರಿನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ನಾವು ಆಗಮಿಸಿದ್ದೇವೆ. ಈ ದೇವಸ್ಥಾನದ ವಿಶೇಷತೆಗಳೇನು ಅಂತ ಇಲ್ಲಿನ ಅರ್ಚಕರಾದ ನರಸಿಂಹರಾವ್ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ನರಸಿಂಹರಾವ್. ಈ ದೇವಸ್ಥಾನ ಹೊಯ್ಸಳರ ಕಾಲದ್ದು ಅಂತ ನಮಗೆ ತಿಳಿದು ಬರುತ್ತೆ. ಈ ವಾಸ್ತು ಶೈಲಿಯನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದು ಎಷ್ಟು ವರ್ಷ ಹಳೆದಿರಬಹುದು? ಸಾವಿರಾರು ವರ್ಷದ ಮೇಲಾಗಿದೆ. ಅಷ್ಟು ವರ್ಷಗಳಿಂದ ಈ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ತಾ ಇದೆಯಾ? ಸಲ್ತಾ ಇದೆ, ಪೂಜೆ ಸಲ್ತಾ ಇದೆ. ಅವತ್ತು ಈ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷತೆಗಳು ಏನು? ವಿಶೇಷತೆ ಏನಿದೆ ನೋಡಿದ್ರೆ, ವರ್ಷಕ್ಕೊಂದ್ಸರಿ ಅನಂತ ಪದ್ಮನಾಭ ಸ್ವಾಮಿ ಹುಟ್ಟಿದ ದಿವಸ ಸೆಪ್ಟೆಂಬರ್ನಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಇದು ಅಭಿಷೇಕ ಎಲ್ಲ ಸಹಕಾರವಾಗಿ ಇದು ಭಗವಂತನಿಗೆ ಸಹಕಾರ ಮಾಡ್ತಾ ಇದೆ. ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಪರ ಮಾಡ್ತಾರೆ ಅಂತ ಎಲ್ಲ ಈ ಭಾಗದ ಜನರೆಲ್ಲ ಸೇರಿಕೊಂಡು ಮಾಡ್ತಾರೆ. ಈ ಭಾಗದ ಜನ ಎಲ್ಲ ಸೇರಿಕೊಂಡು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇದು ದೊಡ್ಡದಾಗಿ ಒಂದು ಪರ ಮಾಡಿ ಒಂದು 2,000-3,000 ಜನಕ್ಕೆ ಅನ್ನದಾನವನ್ನು ಮಾಡ್ತೀವಿ. ದೇವಸ್ಥಾನದ ಟ್ರಸ್ಟಿಗಳಾದ ಮರಿಗೌಡರು ನಮ್ಮ ಜೊತೆ ಇದ್ದಾರೆ. ದೇವಸ್ಥಾನ ಸ್ಥಾಪನೆ ಆದಮೇಲೆ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಈ ಸವಾಲುಗಳನ್ನು ಹೇಗೆ ಎದುರಿಸ್ತಾ ಇದ್ದಾರೆ ಅಂತ ಅವರನ್ನೇ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರ ಮಾಡ್ತೀವಿ ಅಂತ ಹೇಳಿದ್ರಿ. ಈ ಪರ ಮಾಡುವಾಗ ಜೊತೆಗೆ ಈ ದೇವಸ್ಥಾನದ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಇದನ್ನ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ? ಈ ಇದನ್ನ ಜನದ ಹತ್ರ ಊರಿನ ಗ್ರಾಮಸ್ಥರು ಮತ್ತು ಹೊರಗಡೆ ಈ ದೇವಸ್ಥಾನದ ಒಕ್ಕಲು ಇರ್ತಾರಲ್ಲ, ಅನ್ವಯಿಸಿದ ಇರ್ತಾರಲ್ಲ, ಆ ಒಕ್ಕಲೆಲ್ಲ ದಾನ ಧರ್ಮ ಮಾಡ್ತಾರೆ ಅವತ್ತಿನ ದಿವಸ. ಅದು ದುಡ್ಡು ಎಲ್ಲ ಕಲೆಕ್ಷನ್ ಊರಿನ ಗ್ರಾಮಸ್ಥರೆಲ್ಲ ಕೊಡ್ತಾರೆ. ಆ ದುಡ್ಡನ್ನೇ ಎಲ್ಲ ಒಂದು ಕಲೆಕ್ಟ್ ಮಾಡಿಬಿಟ್ಟು ನಾವು 1 ತಿಂಗಳು ಅಂತಲೇ ಕಲೆಕ್ಟ್ ಮಾಡಿಬಿಡ್ತೀವಿ. ಮಾಡಿಬಿಟ್ಟು ಇದು ಪತ್ರಿಕೆಗೂ ಹಾಕಿಸ್ತೀವಿ. ಆವಾಗ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 1,000-2,000 ಜನಕ್ಕೆ ಅವತ್ತು ಅದ್ದೂರಿ ಪೂಜೆ ಚೆನ್ನಾಗಿ ಮಾಡಿದೆ. ಇಷ್ಟೆಲ್ಲ ಮಾಡ್ಕೊಬತ್ತಾ ಮಾಡ್ಕೊಂಬಂದ್ರೂ ಏನೋ ದುಡ್ಡು ಉಳಿತಾ ಇಲ್ಲ, ಅಲ್ಲಿಗೆ ಬಂದದ್ದು ಅಲ್ಲಿಗೆ ಖರ್ಚಾಯ್ತಾ ಇರ್ತದೆ ಅಷ್ಟೇ.
ಇಲ್ಲಿ ದೇವಸ್ಥಾನದ ಮುಂಭಾಗ ಒಂದು ಬೋರ್ಡ್ ಹಾಕಿದಿರಾ, ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅಂತ. ದೇವಸ್ಥಾನ ನೋಡಕ್ಕೆ ತುಂಬಾ ಸುಂದರವಾಗಿದೆ, ಆದ್ರೆ ಸಂರಕ್ಷಣೆ ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ ಅನ್ನೋಂಥದ್ದು. ಯಾಕಂದ್ರೆ ಒಂದು ಒಳ್ಳೆ ಕಾಂಪೌಂಡ್ ಇಲ್ಲ ಇಲ್ಲಿ, ಒಂದು ಒಳ್ಳೆ ಬೋರ್ಡ್ ಇಲ್ಲ ಇಲ್ಲಿ. ಯಾಕೆ ಯಾಕೆ ರಾಜಕಾರಣಿಗಳೇನಾರು ನಿರ್ಲಕ್ಷ್ಯ ಮಾಡಿದಾರಾ? ಇಲ್ಲಿ ಏನಾಗಿದೆ ಅಂತಂದ್ರೆ, 10 ವರ್ಷದಿಂದ 2 ಸರ್ಕಾರ ಮುಗಿದಿದೆ. ಇದು ಈಗ ಬಂದಿರೋ ಸರ್ಕಾರ, ಇದು ಹೊಸ ಸರ್ಕಾರ. 2 ಸರ್ಕಾರ ಬಂದು ನೋಡ್ಕೊಂಡು ಹೋಗುದೇ ಹೊರತು ಇದುವರೆಗೂ ಯಾರು ಏನು ಮಾಡಿಲ್ಲ. ಒಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿದ್ರು, ಇಂಜಿನಿಯರ್ಗಳು ಬಂದರು, ಒಂದು ಅಷ್ಟಗಲ ಮುಂದ್ಗಡೆ ಎಲ್ಲ ಗಾರೆ ಹಾಕ್ಸ್ಬಿಟ್ಟು ಸುತ್ತ ಚರಂಡಿ ಮಾಡಿಬಿಟ್ಟು ಆಗಲ್ಲ ಅಂತ ಕೈ ಬಿಟ್ಬಿಟ್ರು. ಇದು 2 ಸರ್ಕಾರ ಬಂದರೂ ಕಂಪ್ಲೀಟೇ ಮಾಡಿಲ್ಲ ಈ ದೇವಸ್ಥಾನ. ಈ ದೇವಸ್ಥಾನ ಪ್ರವಾಸೋದ್ಯಮ ಇಲಾಖೆಯವರು ಕೂಡ ದೊಡ್ಡ ಫಂಕ್ಷನ್ ನಾವೇ ಮಾಡಿದ್ದು ನಿಂತ್ಕೊಂಡು, ಭಾರಿ ಅದ್ದೂರಿ ಮಳೆ ಬಂದ್ಬಿಡ್ತು, ಆಗಲಿಲ್ಲ ಆವತ್ತು ಫಂಕ್ಷನು. ಆದ್ದರಿಂದ ಅವರು ಟೂರಿಸಮ್ ಮಾಡಬೇಕು ಅಂತ ಏನೇನು ಮಾಡಿದ್ರು, ಆ ಮಾಡಿದ್ರು ಇದು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಇವೆರಡು ಕಾಶಿನಾಥ್ ವಿಶ್ವದ ದೇವಸ್ಥಾನ ಮತ್ತು ಅನಂತನ ದೇವಸ್ಥಾನ ಎರಡು ಇಂಪ್ರೂವ್ಮೆಂಟ್ ಆಗಿಬಿಟ್ರೆ ಒಳ್ಳೆ ಟೂರಿಸಮ್. ಈ ಮೇನ್ ರೋಡಲ್ಲಿ MC ರೋಡ್ನ ಬೆಂಗಳೂರು ಟು ಮೈಸೂರಿಗೆ ಇವೆರಡು ದೇವಸ್ಥಾನ ಎಲ್ಲದಕ್ಕಿಂತಲೂ ದೊಡ್ಡ ದೇವಸ್ಥಾನ, ಟೂರಿಸಮ್ಗೆ ಭಾರಿ ಅನುಕೂಲವಾಗುತ್ತೆ. ಇದು ಸರ್ಕಾರ ಗಮನ ತಗೊಳ್ಳಿಲ್ಲ, ಅರ್ಧಂಬರ್ಧ ಮಾಡ್ತಾರೆ, ಅದು ಕೆಲಸ ಆಗಲಿಲ್ಲ. ಸುತ್ತ ಕಾಂಪೌಂಡ್ ಹಾಕ್ತೀವಿ ಅಂತ ಹೇಳಿದ್ರು, ಗೇಟ್ ಹಾಕ್ತೀವಿ ಅಂದರು, ನಾಕಮೂಲೆ ಲೈಟ್ಗಳನ್ನ ಇದ್ರದ್ದು ಲೈಟ್ಗಳನ್ನು ಹಾಕಿಸ್ತೀವಿ ಅಂತ ಬಂದು ಎಲ್ಲ ಬರ್ಕೊಂಡು ಹೋದ್ರೆ ಹೊರತು ಒಬ್ರು ಏನೂ ಮಾಡಲಿಲ್ಲ. ಹೊಯ್ಸಳರ ಕಾಲಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ ವೀಕ್ಷಕರೇ. ಆದರೆ ಇದನ್ನು ಸಂರಕ್ಷಿಸಬೇಕಾದದ್ದು ನಾಗರಿಕರ ಹಾಗೆಯೇ ಸರ್ಕಾರದವರ ಆದ್ಯ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಕಾಯಕಲ್ಪ ಕೂಡ ಬೇಕು ಅಂತ ಮರಿಗೌಡರು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕೆಲಸ ಆಗಲಿ ಅಂತ ಸ್ವರ್ಣ TV ಕೂಡ ಆಶಿಸುತ್ತೆ. ಧನ್ಯವಾದ ಮರಿಗೌಡ. ನಮಸ್ಕಾರ. ಮುಂಗಾರಿನ ನಡುವೆಯೇ ಸುಂದರವಾದ ಕಲಾವಿದನ ಕೈಚಳಕದಲ್ಲಿ ಕಲ್ಲು ಹೂವಾಗಿ ಅರಳಿರುವಂತಹ ಮಂಡ್ಯ ತಾಲೂಕಿನ ಹೊಸ ಬೂದನೂರಿನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ವಿ. ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ವಿ ವೀಕ್ಷಕರೇ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನವನ್ನು ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆಗೆ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು. ಸ್ವರ್ಣ TV ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಈ ವಾರದ ಸಂಸ್ಕೃತಿ ವೈಭವ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಸ್ವರ್ಣ TV ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.